ರಾಮು ಮತ್ತು ಅವನ ತಾಯಿ ವಾಸವಾಗಿರ್ತಾರೆ. ಆ ಊರಿನ ಹೆಸರು ಏನಂತಿದ್ರೆ ರಾಮ್ಪುರ ಅಂತೇಳಿ. ರಾಮು 5ನೇ ತರಗತಿ ಕಲಿತಿರ್ತಾನೆ. ಆದರೆ ಅವನ ತಾಯಿ ಮೆಣಸಿನ ವ್ಯಾಪಾರ ಮಾಡ್ತಾಯಿರ್ತಾರೆ. ರಾಮು 5ನೇ ತರಗತಿ ಕಲಿತಿರುವಾಗ ಸಂಜೆ ಮನೆಗೆ ಬರ್ತಾನೆ. ಮನೆಗೆ ಬಂದು ತಾಯಿ ಜೊತೆ ಹೇಳ್ತಾನೆ, ಅಮ್ಮ ನನಗೊಂದು ಪೆನ್ಸಿಲ್ ಬೇಕಮ್ಮ ಎಂದ. ತಾಯಿ ಸಂಜೆ ಅಷ್ಟೊತ್ತಲ್ಲಿಗೆ ಅವನಿಗೆ ಪೆನ್ಸಿಲ್ ತಂದು ಕೊಡ್ತಾರೆ. ರಾಮು ಖುಷಿಯಿಂದ ಆಟ ಆಡ್ತಾ ಪೆನ್ಸಿಲ್ ಅವನ ಕಣ್ಣಿಗೆ ತಾಗಿ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಳ್ತಾನೆ. ಅವ ಮರುದಿನ ಶಾಲೆಗೆ ಹೋಗ್ತಿರುವಾಗ ಮಕ್ಕಳೆಲ್ಲ ಅವನಿಗೆ ತಮಾಷೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಒಕ್ಕಣ್ಣ ಒಕ್ಕಣ್ಣ ಎಂದು. ಒಂದಿನ ಹೋಗ್ತಾನೆ, 2 ದಿನ ಹೋಗ್ತಾನೆ, ಮತ್ತು ಅವನಿಗೆ ಬೇಸರ ಆಗ್ತದೆ. ಅವ ತಾಯಿ ಮನೆಗೆ ಬಂದು ತಾಯಿ ಜೊತೆ ಹೇಳ್ತಾನೆ, ಅಮ್ಮ ನಾನು ಶಾಲೆಗೆ ಹೋಗುವುದಿಲ್ಲ, ನನಗೆಲ್ಲರೂ ತಮಾಷೆ ಮಾಡ್ತಾರೆ, ನಾನಿನ್ನು ಶಾಲೆಗೆ ಹೋಗುವುದಿಲ್ಲ, ಶಾಲೆ ಬಿಡ್ತೇನೆ ಅಂತೇಳಿ ಹೇಳ್ತಾನೆ. ಆಗ ತಾಯಿ ತುಂಬ ಬೇಸರಗೊಂಡು, ಒಬ್ಬನೇ ಮಗ ಏನಾದರೂ ಮಾಡಿ ನಾನು ಶಾಲೆಗೆ ಹೋಗುವಾಗ ಮಾಡಬೇಕಂತೇಳಿ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಹೇಳ್ತಾರೆ, ನನ್ನ ಮಗನ ಕಣ್ಣು ದೃಷ್ಟಿ ಕಳ್ಕೊಂಡಿದೆ, ಏನಾದರೂ ಮಾಡಿ ಸರಿ ಮಾಡಬೇಕಂತೇಳಿ. ಆಗ ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ಅದು ಒಂದ ಕಣ್ಣೇ ಚೇಂಜ್ ಮಾಡಬೇಕು, ಇಲ್ಲದಿದ್ದರೆ ಕಣ್ಣು ಆಪರೇಷನ್ ಮಾಡಬೇಕಾಗ್ತದೆ ಅಂತ. ತಾಯಿ ಆಯಿತು ತೊಂದರೆ ಇಲ್ಲ ಮಾಡಿ ಅಂತ ಹೇಳ್ತಾರೆ. ನಂತರ ಡಾಕ್ಟ್ರ್ ಬಂದು ಹೇಳ್ತಾರೆ, ಇಲ್ಲ ಕಣ್ಣು ನೀವು ಬೇರೆಯೇ ಅವನಿಗೆ ಕಣ್ಣು ಹಾಕಬೇಕು, ಆ ಕಣ್ಣು ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ತಾಯಿ ಹೇಳ್ತಾರೆ, ಪರವಾಗಿಲ್ಲ ನನ್ನ ಕಣ್ಣು ಕೊಡ್ತೇನೆ, ಅವನ ಕಣ್ಣು ನನಗೆ ಇಡಿ, ನನ್ನ ಕಣ್ಣನ್ನು ಅವನಿಗೆ ಹಾಕಿ ಅಂತೇಳಿ ಹೇಳ್ತಾರೆ. ಆಗ ಡಾಕ್ಟ್ರು ಆಯಿತು ಅಂತ ಹೇಳ್ತಾರೆ. ಆಗ ತಾಯಿ ಹೇಳ್ತಾರೆ, ಈ ವಿಷಯ ನನ್ನ ಮಗನಿಗೆ ಗೊತ್ತಾಗಬಾರ್ದು, ನನ್ನ ಕಣ್ಣು ಅವನಿಗಿಟ್ಟದಂತೇಳಿ ಅವನಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಡಾಕ್ಟ್ರು ಆಯಿತು ಅಂತ ಹೇಳ್ತಾರೆ. ಆಪರೇಷನ್ ಎಲ್ಲ ಸ್ಟಾರ್ಟ್ ಆಗ್ತದೆ, ಕಣ್ಣು ಚೇಂಜ್ ಮಾಡ್ತಾರೆ. ಹಾಗೆ ಮರುದಿನ ಶಾಲೆಗೆ ಬರ್ತಾರೆ. ರಾಮು ಶಾಲೆಗೆ ಹೋಗ್ತಾನೆ. ಮರುದಿನ ಶಾಲೆಯಲ್ಲಿ ಪೋಷಕರ ಮೀಟಿಂಗ್ ಇರ್ತದೆ. ಆಗ ತಾಯಿ ಕೂಡ ತಾಯಿ ಹೇಳಿದಿಲ್ಲ ರಾಮು. ನಂತರ ಅವನು ಶಾಲೆಯ ಒಬ್ಬರು ಪೋಷಕರು ಹೇಳ್ತಾರೆ, ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆಯಲ್ಲ, ನೀವು ಬರೋದಿಲ್ವಾ ಅಂತ. ಆಗ ತಾಯಿ ಹೌದು ನನಗೆ ಹೇಳಲಿಲ್ಲ, ಅವ ಮರ್ತೋಗಿದೆ ಅಂತೇಳಿ ತಾಯಿ ಮೆಣಸಿನ ಪುಡಿ ಹಿಡ್ಕೊಂಡು, ಒಂದು ಬುಟ್ಟಿಯಲ್ಲಿ ಮೆಣಸಿನ ಪುಡಿ ಹಿಡ್ಕೊಂಡು ಹೋಗ್ತಾರೆ. ಹೋದ ತಕ್ಷಣ ಶಾಲೆಯಲ್ಲಿ ರಾಮು ನೋಡಿ ಹೇಳ್ತಾನೆ, ಅಮ್ಮ ನೀನು ಯಾಕೆ ಇಲ್ಲಿಗೆ ಬಂದೆ, ನೀನು ಬರಬಾರ್ದಿತ್ತು, ನೀನು ಬಂದರೆ ಮಕ್ಕಳೆಲ್ಲ ನನ್ನನ್ನು ನೋಡಿ ತಮಾಷೆ ಮಾಡ್ತಾರೆ, ನಿನ್ನ ಅಮ್ಮನ ಕನಸರಿಲ್ಲ ಅಂತೇಳಿ ನನಗೆ ತಮಾಷೆ ಮಾಡ್ತಾರೆ ಅಂತೇಳಿ ರಾಮು ಅಮ್ಮ ನಾನು ಬೈದು ಮನೆ ಕಳಿಸ್ತಾನೆ. ತಾಯಿ ಅಲ್ಲಿ ಏನು ಮಾತಾಡದೆ ಬೇಸರದಲ್ಲಿ ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಮರುದಿನ ಯಾವತ್ತಿನಂತೆ ರಾಮು ಶಾಲೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ತಾಯಿ ಜೊತೆ ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ರಾಮು ಫುಲ್ ಬದಲಾಗ್ತಾನೆ. 10ನೇ ತರಗತಿ ಮುಗಿದ್ಮೇಲೆ ರಾಮು ಪಟ್ಟಣಕ್ಕೆ ಹೋಗಬೇಕು, ನನಗೆ ಜಾಸ್ತಿ ಓದಬೇಕಂತೇಳಿ ತಾಯಿ ಜೊತೆ ಹೇಳ್ತಾನೆ. ಆಗ ತಾಯಿ ಹೇಳ್ತಾಳೆ, ನನ್ನ ಹತ್ರ ಹಣ ಇಲ್ಲ, ನಾನು ಅಷ್ಟು ಹಣ ಇಲ್ಲ, ತಂದೆ ಬೇರೆ ಇಲ್ಲ, ತಂದೆ ತೀರಿದ್ದಾರೆ, ನಾನು ಎಲ್ಲಿಂದ ಹಣ ಮಾಡೋದು, ಒಬ್ಬಳೇ ಎಷ್ಟಂತೇಳಿ ದುಡಿಯೋದು ಅಂತ ಹೇಳ್ತಾರೆ. ಆಗ ರಾಮು ತುಂಬ ಬೇಸರದಿಂದ, ನನಗೆ ಹಣ ಕೊಡೋದಿದ್ರೆ ನಾನು ಸಾಯ್ತೇನೆ ಅಂತೇಳಿ ಹೇಳ್ತಾನೆ. ಆಗ ತಾಯಿ ಪಕ್ಕದ ಮನೆಯನ್ನೆಲ್ಲ ಸಾಲ ಮಾಡಿ ಮಗನಿಗೆ ಹಣ ಕೊಡ್ತಾರೆ. ಮಗ ಪಟ್ಟಣಕ್ಕೆ ಹೋಗ್ತಾನೆ, ಅಲ್ಲಿ ಓದ್ತಾನೆ, ಓದಿ ಒಳ್ಳೆಯ ಡಾಕ್ಟರ್ ಆಗ್ತಾನೆ. ಆದರೆ ವಾಪಸ್ ಮನೆಗೆ ಬಂದ ನಂತರ ತಾಯಿ ಜೊತೆ ಹೇಳ್ತಾನೆ, ಅಮ್ಮ ನಾನಿನ್ನು ಪಟ್ಟಣದಲ್ಲೇ ಇರ್ತೇನೆ, ಇಲ್ಲಿಗೆ ಬರೋಕ್ಕಾಗೋದಿಲ್ಲ, ಯಾವಾಗಾದರೂ ಒಮ್ಮೆ ಬರ್ತೇನೆ ಅಂತೇಳಿ ಹೇಳ್ತಾನೆ. ತಾಯಿ ಸಂತೋಷದಿಂದ, ಆಯಿತು ನಿನಗೊಂದು ಒಳ್ಳೆ ಹೆಸರು ಬಂದರೆ ನನಗೂ ಒಂದು ಒಳ್ಳೆ ಹೆಸರಲ್ಲ ಅಂತೇಳಿ ಹೇಳ್ತಾರೆ. ರಾಮು ಪಟ್ಟಣಕ್ಕೆ ಹೋದ್ಮೇಲೆ ಒಂದು ಹುಡುಗಿನ ಪ್ರೀತಿಸ್ತಾನೆ. ಪ್ರೀತಿಸಿದ್ಮೇಲೆ ರಾಮು ತಾಯಿಯನ್ನು ಮರ್ತೋಗ್ತಾನೆ. ಅವನು ಹುಡುಗಿ ಜೊತೆನೇ ಇರ್ತಾನೆ. ಮತ್ತೊಂದು ದಿನ ಮನೆಗೆ ಬಂದು ತಾಯಿ ಜೊತೆ ಹೇಳ್ತಾನೆ, ಅಮ್ಮ ನಾನು ಮತ್ತು ಇವಳು ಮದುವೆ ಆಗಿದ್ದೇವೆ, ನಾವು ಇನ್ನು ಅಲ್ಲೇ ಇರ್ತೇವೆ, ಅಲ್ಲೇ ಮನೆ ಮಾಡ್ತೇವೆ ಅಂತೇಳಿ ಹೇಳ್ತಾನೆ. ಆಗ ತಾಯಿ ಆಯಿತು ಅಂತ ಹೇಳ್ತಾನೆ. ತುಂಬ ವರ್ಷ ಕಳೀತದೆ, ಆದರೂ ಕೂಡ ರಾಮು ಮನೆಗೆ ಬರೋದಿಲ್ಲ. ತಾಯಿ ರಾಮನ್ನು ನೋಡ್ಬೇಕಂತೇಳಿ ಪಟ್ಟಣಕ್ಕೆ ಬರ್ತಾಳೆ. ಆದರೆ ಅವನಿಗೆ ಜಾಗ ಗೊತ್ತಿರೋದಿಲ್ಲ. ಆದರೆ ತಾಯಿ ತುಂಬ ಹುಡುಕಾಡಿ ಎಷ್ಟಾದರೂ ರಾಮಿನ ಮನೆ ಸಿಗೋದಿಲ್ಲ. ಒಂದಿನ ರಾಮಿನ ಮನೆ ಸಿಗ್ತದೆ. ತಾಯಿ ಆ ಮನೆ ಹತ್ರ ಹೋಗುವಾಗ ಸೊಸೆ ಹೊರಗೆ ಬಂದು ಹೇಳ್ತಾಳೆ, ಯಾರು ಅಂತ ಕೇಳ್ತಾಳೆ. ಆಗ ತಾಯಿ ಹೇಳ್ತಾಳೆ, ರಾಮು ಇಲ್ವಾ ಅಂತೇಳಿ ಕೇಳ್ತಾನೆ. ಆಗ ರಾಮು ತಕ್ಷಣ ಹೊರಗೆ ಬಂದು ಯಾರು ಅಂತ ಕೇಳುವಾಗ ತಾಯಿ ಬರ್ತಾಳೆ. ಆಗ ತಾಯಿ ಹೇಳ್ತಾಳೆ, ಏನಪ್ಪ ನನ್ನನ್ನು ನೋಡಕ್ಕೆ ಬರಲೇ ಇಲ್ಲಲ್ಲ ಅಂತ ಹೇಳ್ತಾಳೆ. ಆಗ ರಾಮು ಹೇಳ್ತಾನೆ, ನೀನು ಯಾಕೆ ಇಲ್ಲಿಗೆ ಬಂದೆ, ನೀನು ಬಂದರೆ ಇನ್ನು ಊರಿನವರೆಲ್ಲ ನನಗೆ ಇಲ್ಲಿ ತಮಾಷೆ ಮಾಡೋಕ್ಕ, ನಾವು ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ ಅಂತೇಳಿ ಹೇಳ್ತಾನೆ. ಆಗ ರಾಮು ತಾಯಿ ಹೇಳ್ತಾಳೆ, ನೀವು ಖುಷಿಯಾಗಿದ್ದರೆ ಸಾಕಪ್ಪ ಅಂತೇಳಿ ವಾಪಸ್ ಬರ್ತಾರೆ. ವಾಪಸ್ ಬಂದಮೇಲೆ ತಾಯಿ ಮನೆಗೆ ಬಂದಮೇಲೆ ಸ್ವಲ್ಪ ದಿನ ಕಳೀತದೆ. ಮನೆ ಊರಿಂದ ಒಂದು ಪತ್ರ ಬರ್ತದೆ. ತಾಯಿ ಪತ್ರ ಬಾದಿರ್ತಾರೆ ರಾಮುವಿಗೆ. ಆ ಪತ್ರದಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಅಪ್ಪ ನನಗೆ ಹುಷಾರಿಲ್ಲ, ಸ್ವಲ್ಪ ದುಡ್ಡು ಬೇಕಿತ್ತು, ನನಗಂತೂ ಕೆಲಸ ಮಾಡೋಕ್ಕಾಗೋದಿಲ್ಲ, ಊಟಕ್ಕೂ ದುಡ್ಡಿಲ್ಲ ಇಲ್ಲಿ ಅಂತೇಳಿ ಇರ್ತದೆ. ಆ ಪತ್ರ ಸೊಸೆಗೆ ಸಿಕ್ಕಿರ್ತದೆ. ಆಗ ಅವಳು ಆ ಪತ್ರವನ್ನು ಹಾಗೆ ಹರಿದು ಬಿಸಾಡ್ತಾಳೆ. ರಾಮುವಿಗೆ ಹೇಳೋದಿಲ್ಲ.
ಆದಮೇಲೆ ರಾಮು ಎಂದಿನಂತೆ ಹೋಗ್ತಾ ಇರ್ತಾನೆ. ಒಂದಿನ ತಾಯಿ ವಾಪಸ್ ಅಲ್ಲಿಗೆ ಬಂದು ಹೇಳ್ತಾಳೆ, ರಾಮು ಮನೆ ಒಳಗೆ ಕರ್ಕೊಳ್ಳೋದೇ ಇಲ್ಲ ತಾಯಿಯನ್ನು ಎಂತ ಮಾಡಿದ್ರು ಸಹ. ನಂತರ ಒಂದಿನ ರಾಮುವಿಗೆ ಆಪರೇಷನ್ ಮಾಡಿದ ಡಾಕ್ಟ್ರು ಮತ್ತು ತಾಯಿ ಬರುವಾಗ ಡಾಕ್ಟ್ರ್ ನೋಡ್ತಾರೆ. ಆಗ ಡಾಕ್ಟ್ರ್ ಕೇಳ್ತಾರೆ, ಹೇಗಿದ್ದಾನೆ ಮಗ, ಈಗ ಹುಷಾರಿದ್ದಾನಾ, ಹೇಗಿದ್ದಾನೆ ಅಂತೇಳಿ ಕೇಳ್ತಾರೆ. ಆಗ ತಾಯಿ ತುಂಬ ಬೇಸರದಿಂದ ಅವನು ಹುಷಾರಿದ್ದಾನೆ ಅಂತೇಳಿ ಕೂಕೊಂಡು ಅವಳು ವಾಪಸ್ ಬಸ್ಸಿಗೆ ಹತ್ತಿ ಊರಿಗೆ ಹೋಗ್ತಾಳೆ. ಅದಂತರ ತಾಯಿ ಒಂದಿನ ಸಾವನ್ನಪ್ತಾಳೆ. ಆದರೆ ರಾಮು ಅಲ್ಲಿಗೆ ಹೋಗೋದಿಲ್ಲ, ಯಾಕಂತೇಳಿದ್ರೆ ಅವನಿಗೆ ಪತ್ರ ಸಿಕ್ಕಿರೋದಿಲ್ಲ. ಆ ಪತ್ರ ಊರಿಂದ ಯಾವ ಪತ್ರ ಬಂದೆ ಸಹ ಸೊಸೆ ತಗೊಂಡು ಹರಿದು ಹಾಕಿರ್ತಾಳೆ. ಆದರೆ ರಾಮು ಒಂದಿನ ಡಾಕ್ಟ್ರ್ ಸಿಗುವಾಗ ಡಾಕ್ಟ್ರ್ ಕೇಳ್ತಾನೆ, ಏನಪ್ಪ ನಿನ್ನ ತಾಯಿ ಹೇಗಿದ್ದಾರೆ ಅಂತ. ಆಗ ನನಗೆ ಹೆಂಗೆ ಗೊತ್ತು, ಅವಳು ಹೇಳಿದ್ದಲ್ಲ ಯಾರಿಗೆ ಗೊತ್ತು, ನನಗೆ ಅದು ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ. ಆಗ ತಾಯಿ ಆಗ ಡಾಕ್ಟ್ರ್ ಹೇಳ್ತಾನೆ, ನೀನು ಈ ಪಟ್ಟಣ ನೋಡ್ತಿದ್ದಿ, ನೀನು ಈ ಊರು ನೋಡ್ತಿದ್ದಿ ಅಂತ ಹೇಳಿದರೆ ಅದು ನಿನ್ನ ತಾಯಿಯ ಕಣ್ಣಿಂದ, ಇಲ್ಲದಿದ್ದರೆ ನೀನು ನೋಡ್ತಿರ್ಲಿಲ್ಲ. ಆ ಒಂದು ಕಣ್ಣು ಅದು ತಾಯಿದು, ನಿನ್ನ ಜೊತೆ ಇರೋ ಕಣ್ಣದು ಅಮ್ಮಂದು ಅಂತೇಳಿ ಹೇಳ್ತಾನೆ. ಆಗ ಅವ ತುಂಬ ಬೇಸರಗೊಂಡು ಮನೆಗೆ ವಾಪಸ್ ಬಂದು ಊರಿಗೆ ಅಂತೇಳಿ ಹೋಗ್ತಾನೆ. ಊರಿಗೆ ಹೋಗುವಾಗ ತಾಯಿ ಅಲ್ಲಿ ಇರೋದಿಲ್ಲ, ಅವಳು ಸತ್ತೋಗಿರ್ತಾಳೆ. ಆದರೆ ಅವ ತುಂಬ ಬೇಸರಗೊಂಡು ಅಲ್ಲಿಂದ ವಾಪಸ್ ಬರ್ತಾನೆ. ವಾಪಸ್ ಬಂದು ಅದೇ ಊರಲ್ಲಿ ಅವ ವಾಸವಾಗಿ ಅಲ್ಲಿ ಒಂದು ಆಸ್ಪತ್ರೆ ಕಟ್ಟಿ ಊರಿನವರಿಗೆಲ್ಲ ಸಹಾಯ ಮಾಡಿಕೊಂಡು ಅವ ಅಲ್ಲೇ ವಾಸವಾಗ್ತಾನೆ. ಅವನ ತಪ್ಪಿನ ಅವನಿಗೆ ಅರಿವಾಗ್ತದೆ.